Hi guys, welcome to my channel Padmastic Helpful. Guys, ಹುಡುಗರಲ್ಲಿರ್ಬೋದು ಹಾಗೆ ದೊಡ್ಡವರಲ್ಲಿರ್ಬೋದು ಅಂಕಲ್ಸಲ್ಲಿರ್ಬೋದು ಆಂಟಿಗಳಾಗಿರ್ಬೋದು ಪ್ರತಿಯೊಬ್ಬರಿಗೂ ಇವಾಗ ಕಾಡ್ತಾ ಇರೋ ಸಮಸ್ಯೆ ಹೊಟ್ಟೆ. ಏನೇ ಮಾಡಿದರೂ ತೂಕನೂ ಕಡಿಮೆ ಆಗುತ್ತೆ, ಹೊಟ್ಟೆ ಮಾತ್ರ ಕಡಿಮೆ ಆಗಲ್ಲ ಅಂತ ಹೇಳ್ತೀರಾ? ಬಗ್ಲಿಕ್ಕೆ ಹೇಳಕ್ಕೆ ಎಲ್ಲನೂ ಕಷ್ಟ ಅಂತ ಇರುತ್ತೆ ಹೊಟ್ಟೆ ಮುಂದೆ ಇರೋದ್ರಿಂದ. ನೀವು ಸುಲಭವಾಗಿ ಎಲ್ಲ ಊಟಗಳನ್ನು ತಿನ್ಕೊಂಡು ಹೊಟ್ಟೆನ ಕಡಿಮೆ ಮಾಡ್ಕೊಂಡ್ಬಿಡ್ಬೋದು. ಅದು ಯಾರೇ ಆಗಿರ್ಬೋದು, ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಆಂಟಿರಾಗಿರ್ಬೋದು, ಅಂಕಲ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ಹೊಟ್ಟೆ ಸೈಜ್ನ ಕಡಿಮೆ ಮಾಡ್ಕೊಬಹುದು. ಹಾಗೆ ಕೆಲವೊಬ್ಬರು ಡಯಟ್ ಪ್ಲಾನ್ಗಳನ್ನ ಹೇಳಿ ಅಂತ ಮೆಸೇಜ್ ಮಾಡಿದ್ದೀರಾ. ಡಯಟ್ ಪ್ಲಾನ್ಗಳನ್ನ ನಿಮಗೆ ವಿಡಿಯೋ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರನೇ ಇರುತ್ತೆ ಗೈಸ್. ಪ್ರತಿಯೊಬ್ಬರ ಹೈಟು, ವೆಯ್ಟು, ಹೆಲ್ತ್ ಕಂಡೀಷನ್ಸ್ ಎಲ್ಲನೂ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಬಾಡಿಗೆ ಒಂದೊಂದು ಥರ ಕ್ಯಾಲೋರೀಸ್ ಬೇಕಾಗಿರುತ್ತೆ. ಅವ್ರ ಹೈಟ್, ಅವ್ರ ವೆಯ್ಟ್ಗೆ ಎಷ್ಟು ಕ್ಯಾಲೋರೀಸ್ ಬೇಕೋ ಅದನ್ನು ಕನ್ಸಿಡರ್ ಮಾಡಿ ನಾವು ಡಿಸೈನ್ ಮಾಡಿ ಕೊಡೋದು. ತುಂಬ ಜನ ಕೇಳ್ತಾ ಇದ್ರಿ, ಬರೀ ಅಡ್ಗಿರು ಆಂಟಿದಿರದೆ ಹಾಕ್ತಾ ಇದ್ದೀರಾ, ಹುಡುಗರಿಗಿಲ್ವಾ, ಅಂಕಲ್ಸ್ಗಿಲ್ವಾ ಅಂತ. ಪ್ರತಿಯೊಬ್ಬರಿಗೂ ಇದೆ. 60+ 70+ ಆಗಿರೋರು ಕೂಡ ಡಯಟ್ನ ಮಾಡಿ ಅವ್ರ ಕಾಯಿಲೆಗಳನ್ನ ಕೂಡ ಹುಷಾರು ಮಾಡ್ಕೊಂಡಿದ್ದಾರೆ, ತುಂಬ ಹೆಲ್ತಿ ಆ್ಯಂಡ್ ಆ್ಯಕ್ಟಿವ್ ಆಗಿದ್ದಾರೆ. ಇವರು ಹುಡುಗ, ಮಧ್ಯದಲ್ಲಿ ಅವ್ರ ಫೋಟೋನು ಶೋ ಮಾಡ್ತೀನಿ, ಹೇಗಿದ್ರು ಹೇಗಾಗಿದ್ದಾರೆ ಅಂತ ನೋಡಿ. ಜಸ್ಟ್ 10 kgಯಷ್ಟು ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ. ಬನ್ನಿ, ಅವ್ರ ಅನಿಸಿಕೆನ ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ. ಹಲೋ, ಹಲೋ, ನಮಸ್ಕಾರ ಹೇಳಿ ಮೇಡಮ್. ನಮಸ್ಕಾರ ನಿರಂಜನ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಓಕೆ, ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ? ಹೌದು. ಓಕೆ, ಎಷ್ಟು ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀರಾ? 10 kg ರೆಡ್ಯೂಸ್ ಮಾಡಿದ್ದೀನಿ ಮೇಡಮ್. ಹೇಗೆ ಅನ್ನಿಸ್ತಾ ಇದೆ ಫೀಲಿಂಗ್ ನಿಮ್ಗೆ 10 kg ರೆಡ್ಯೂಸ್ ಆಗಿರೋದು? ಫೀಲಿಂಗ್ ಎಲ್ಲ ಚೆನ್ನಾಗಿದೆ ಮೇಡಮ್, ಎಲ್ಲ ತಿನ್ಕೊಂಡು ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿರೋದು. ಪ್ರೋಟೀನ್ ಡಯಟ್ ಕೊಟ್ಟಿದ್ದೀರಾ, ಚೆನ್ನಾಗಿದೆ, ಹೆಲ್ತಿ ಆಗಿದೆ, ವಾಕಿಂಗ್ ಎಲ್ಲ ಹೋಗ್ತಾ ಇದೀರಿ. ಎಕ್ಸರ್ಸೈಸ್ ಮೇನ್ ಮೇಡಮ್, ಇದರಲ್ಲಿ ಎಕ್ಸರ್ಸೈಸ್ ಮಾಡ್ಬೇಕು. ಮಾಡ್ತಾ ಇದ್ದೀರಾ? ಮಾಡ್ತೇನೆ ಮೇಡಮ್. ಕೇಳ್ತಾ ಇದಾರೆ ಹೆಂಗೆ ಸಣ್ಣ ಆದ್ರೆ ನಮ್ಗೂ ಪ್ಲಾನ್ ಹೇಳು ಹಂಗೆ ಇದೆಲ್ಲ ಕೇಳ್ತಾ ಇದ್ರು. ಇಲ್ಲಪ್ಪ ಅದೆಲ್ಲ ಹೇಳಂಗಿಲ್ಲ, ಅದೆಲ್ಲ ಹೈಟ್ ಮತ್ತೆ ನಿಮ್ ವೆಯ್ಟ್ ಎಲ್ಲ ನೋಡ್ಕೊಂಡ್ ಕೊಡ್ತಾರೆ, ನಾವೆಲ್ಲ ಅದು ಹೇಳಂಗಿಲ್ಲ. ಅದು ಬೇಕಂದ್ರೆ ನಿಮ್ಗೂ ಹೇಳ್ತಾರೆ ಅವರು, ಅವ್ರನ್ನ ಫಾಲೋ ಮಾಡಿ ಅಂತ ನಂಬರ್ ಎಲ್ಲ ಶೇರ್ ಮಾಡಿದೀರಿ ನಿಮ್ ನಂಬರು. ಓಕೆ ನಿರಂಜನ್, ಗುಡ್. ಓಕೆ, ಲೈಫ್ ಸ್ಟೈಲ್ ಚೇಂಜ್ ಆಯ್ತಾ ನಮ್ ಡಯಟ್ ಪ್ಲಾನ್ ಇಂದ? ಹಾ ಮೇಡಮ್, ಚೇಂಜ್ ಆಗಿದೆ. ಎಲ್ಲ ಕೇಳ್ತಾ ಇದಾರೆ ಹೆಂಗ್ ರೆಡ್ಯೂಸ್ ಮಾಡ್ದೆ, ಅಷ್ಟಿದ್ದೆ, ಅಷ್ಟಪ್ಪ ಇದೆ ಅಂತ ಎಲ್ಲ ಕೇಳ್ತಾ ಇದಾರೆ. ಇಲ್ಲ ಹಿಂಗೆ ಡಯಟ್ ಮಾಡಿ ವರ್ಕೌಟ್ ಮಾಡ್ತೀನಿ, ಎಲ್ಲ ತಿನ್ಕೊಂಡ್ರೆ ಚೆನ್ನಾಗಿ ಸಣ್ಣಾಗಿರೋದಂತ ಎಲ್ಲಾರ್ಗು ಹೇಳ್ಕೊಂಬರ್ತೀನಿ. ಅವರೆಲ್ಲ ನಗಿತಾರೆ, ಎಲ್ಲ ತಿನ್ಕೊಂಡು ಸಣ್ಣಾಗಿದೆ ಅಂತ ಕೇಳ್ತಾರೆ. ನಂಬಕ್ಕೆ ಆಗಲ್ಲ ಅಲ್ಲ, ತಿನ್ಕೊಂಡ್ ಸಣ್ಣಾಗಿದ್ದಾರೆ ಅಂದ್ರೆ. ಹಾ ಹೌದು ಮೇಡಮ್, ಮತ್ತೆ ಪ್ಯಾಂಟ್ ಎಲ್ಲ ಕಮ್ಮಿ ಆಗಿದೆ, ಎಕ್ಸರ್ಸೈಸ್ 36 ಇತ್ತು, ಇವಾಗ 34 ಬಂದಿದೆ. 34 ಗೆ ಬಂದಿದ್ಯಾ? ಹೌದು ಮೇಡಮ್. ಆಮೇಲೆ ಶರ್ಟ್ ಅಷ್ಟೇ 44 ಆಗ್ತಾ ಇದೆ ಫಸ್ಟ್, ಇವಾಗ 40 ಬಂದಿದ್ದೀರಿ. 40 ಗೆ ಬಂದಿದ್ದೀರಾ? ಹೌದು. ನಾನ್ ಕೂಡ ನಿಮ್ ಫೋಟೋ ನೋಡಿದೆ, ತುಂಬಾನೇ ಡಿಫ್ರೆನ್ಸ್ ಇದೆ. ಹೌದಾ ಮೇಡಮ್? ಚೆನ್ನಾಗಿ ಕಾಣಿಸ್ತಾ ಇದೆ ಡಿಫ್ರೆನ್ಸ್ ಕೂಡ. ಹೌದೌದು ಮೇಡಮ್, ಅದೇ ಫೇಸ್ ಇದು ಸ್ವಲ್ಪ ಎಲ್ಲ ಚೇಂಜಸ್ ಆಗಿದೆ ಮೇಡಮ್, ಚೆನ್ನಾಗಿದೆ ಇವಾಗ ಲುಕ್ ಒಳ್ಳೆ ಬಂದಿದೆ. ಓಕೆ, ಹೆಲ್ತ್ ಅಲ್ಲಿ ಏನಾದ್ರು ಚೇಂಜಸ್ ಅಂತ ಅನ್ಸಿದ್ಯಾ ನಿರಂಜನ್? ಹೌದು ಮೇಡಮ್, ಸ್ಕಿನ್ ಗ್ಲೋ ಬಂದಿದೆ ಇವಾಗ. ಓಕೆ, ಮತ್ತೆ ಇಚ್ಚಿಂಗ್ ಸ್ವಲ್ಪ ಇತ್ತು, ಅದು ಎಲ್ಲ ರೆಡ್ಯೂ ಇದಾಗಿದೆ, ಕಮ್ಮಿ ಆಗಿದೆ ಇಚ್ಚಿಂಗ್ ಎಲ್ಲ. ಎಲ್ಲ ಕಡಿಮೆ ಆಗಿದ್ಯಾ? ಕಲರ್ ಸ್ವಲ್ಪ ಕಲರ್ ಬಂದಿದೆ ಮೇಡಮ್. ಓಕೆ, ಏನ್ ವರ್ಕ್ ಮಾಡೋದು ನಿರಂಜನ್ ನೀವು? ನಾನು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಿ ಮೇಡಮ್. ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ? ಹೌದು. ಓಕೆ ನಿರಂಜನ್, ನಿಮ್ಗೆ ಸ್ಯಾಟಿಸ್ಫೈಡ್ ಆಗಿದ್ಯಾ ನಮ್ ಡಯಟ್ ಪ್ಲಾನ್? ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ರಿಯಲಿ ಹ್ಯಾಪಿ, ನಾನು ಸ್ಯಾಟಿಸ್ಫೈಡ್. ಎಲ್ಲರಿಗೂ ಹೇಳ್ತಾ ಇದೀನಿ ಮಾಡಿ ಅಂತ. ಅದೇ ನಂಬರ್ ಫಾರ್ವರ್ಡ್ ಮಾಡಿದೀನಿ, ಮೋಸ್ಟ್ಲಿ ಮಾಡ್ಬೋದು ಮೇಡಮ್. ಓಕೆ, ನಮ್ ವೀವರ್ಸ್, ನಮ್ ಚಾನಲ್ ಫಾಲೋ ಮಾಡೋ ವೀವರ್ಸ್ ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದೇ ಚೆನ್ನಾಗಿ ತಿನ್ಕೊಂಡು ಎಲ್ಲ ಡಯಟ್ ಮಾಡ್ಕೊಂಡು ಚೆನ್ನಾಗದು, ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾರೆ ಮೇಡಮ್. ಹಾ ಮೇಡಮ್, ಎಲ್ಲಾರು ಮಾಡ್ಬೋದು, ಚೆನ್ನಾಗಿದೆ ಪ್ಲಾನ್ ಎಲ್ಲ, ಡಯಟ್ ಪ್ಲಾನ್ ಎಲ್ಲ. ಓಕೆ, ಕೇಳ್ಕೊಂಬಂದ್ರಿ ಅಲ್ವಾ, ಸುಲಭವಾಗಿ ತೂಕನೂ ಇಳಿಸ್ಕೊಬಹುದು, ಹೊಟ್ಟೆ, ಸೊಂಟದ ಸುತ್ತಳತೆ ಎಲ್ಲಾನು ಫ್ಲಾಟ್ ಮಾಡ್ಕೊಂಡ್ಬಿಡ್ಬೋದು ಡಯಟ್ ಪ್ಲಾನಿಂದ. ಯಾಕಂದ್ರೆ ಹೆಲ್ತಿಯಾಗಿ ನೀವು ತಿನ್ನೋದ್ರಿಂದ. ಯಾವುದೇ ಎಕ್ಸಸೈಸಸ್ ಅಂದರೆ ಜಿಮ್ಗೆ ಹೋಗಿ ಕಷ್ಟಪಡದೆ, ಏರೋಬಿಕ್ಸ್ ಇಲ್ಲದೆ, ಏನೂ ಇಲ್ಲದೆ ಮನೆಯಲ್ಲೇ ಸಿಂಪಲ್ ಎಕ್ಸಸೈಸಸ್ ಇರುತ್ತೆ, ತುಂಬ ಸಿಂಪಲ್ ಆಗಿರುತ್ತೆ.
ಜಸ್ಟ್ 1-30 ಮಿನಿಟ್ಸ್ ಅಷ್ಟೇ ಇರುತ್ತೆ. ಅಷ್ಟು ಮಾಡಿಕೊಂಡು ನೀವು ಹೆಲ್ತಿಯಾಗಿ ಟೈಮ್ ಟು ಟೈಮ್ ತಿನ್ನೋದ್ರಿಂದ ತೂಕನ ಸುಲಭವಾಗಿ ಇಳಿಸ್ಕೊಂಬಿಡ್ಬೋದು. ಯಾರೆಲ್ಲ ದಪ್ಪ ಇದ್ದೀರಾ, ನೀವು ಕೂಡ ತೂಕ ಇಳಿಸ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್, ಬಾಯ್.